My leaf goes. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್, ಮೈ ಸೆಲ್ಫ್ ಮೀತು. ಇವತ್ತು ಡ್ಯಾಂಡ್ರಫ್ನ ಯಾವ ರೀತಿ ಕಂಟ್ರೋಲ್ ಮಾಡೋದು ಅಂತ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮನೆಯಲ್ಲೇ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಬೇವಿನ ಸೊಪ್ಪು, ಬೇವಿನ ಸೊಪ್ಪನ್ನು ಕಿತ್ಕೊಬೇಕು. ಐ ಮೀನ್ ಎಲ್ಲ ಸಂಗ್ರಹಣೆ ಮಾಡಿ ಇಟ್ಕೊಂಡು ನಾನು ಪ್ರೋಸೆಸ್ನ ನಿಮಗೆ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇಲ್ಲಿ ನೋಡ್ತಿರ್ಬೋದು, ನಾವು ಬೇವಿನ ಸೊಪ್ಪನ್ನ ಸಂಗ್ರಹಣೆ ಮಾಡಿ ಇಟ್ಕೊಂಡಿದ್ದೀವಿ. ಇದನ್ನೇನು ಇಲ್ಲ, ನಾನು ಇವಾಗ ಮನೆಗೆ ಎತ್ಕೊಂಡೋಗಿ ಒಂದೊಂದನ್ನೇ ಲೀಫ್ನ ಬಿಡಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ಆ್ಯಕ್ಚುಲಿ ನನ್ನ ತಮ್ಮಗೆ ಡ್ಯಾಂಡ್ರಫ್ ತುಂಬ ಆಗಿಬಿಟ್ಟಿದೆ. ಅವರು ಎಲ್ಲರೂ ನನಗೆ ತುಂಬ ಜನ ಕೇಳ್ತಿದ್ರು ಡ್ಯಾಂಡ್ರಫ್ಗೆ ಏನು ಯೂಸ್ ಮಾಡಬೇಕು ಅಂತ. ಸೊ ನನಗೂ ಫಸ್ಟು ನನ್ನ ಕಾಲೇಜ್ ಟೈಮಲ್ಲಿ ನನಗೂ ಡ್ಯಾಂಡ್ರಫ್ ತುಂಬ ಅಂದರೆ ತುಂಬ ಇತ್ತು. ಯಾಕಂದರೆ ಟ್ರಾವೆಲ್ ಮಾಡಬೇಕಾದ್ರೆ ಡ್ಯಾಂಡ್ರಫ್ ಆಬ್ವಿಯಸ್ಲಿ ಎಲ್ಲರಿಗೂ ಬರುತ್ತೆ. ಸೊ ಅದ್ರ ಬಗ್ಗೆ ಏನು ನೀವು ಚಿಂತೆ ಮಾಡಬೇಡಿ. ಸೊ ನಾನು ಹೇಳ್ಕೊಟ್ಟಂಗೆ ನೀವು 1 ವೀಕ್ಗೆ ಅಪ್ಲೈ ಮಾಡಿದ್ರೆ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ನಿಮಗೆ ರಿಸಲ್ಟ್ ಬರುತ್ತೆ. ಏನಾಯ್ತು ಮೋಕ್ಷಿತ್? 1 ಐಟಮ್ ನಾವು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಸೆಕೆಂಡ್ ಐಟಮ್ ಬಂದುಬಿಟ್ಟು ಈ ದಾಸವಾಳ. ಇದು ಅಷ್ಟೇ, ತುಂಬಾ ತುಂಬ ಒಳ್ಳೆಯದು. ಬ್ಲ್ಯಾಕ್ ಆಗುತ್ತೆ, ನಿಮ್ಮ ಕೂದಲು ಏನಾದರೂ ವೈಟ್ ಆಗಿದ್ದರೆ ಬ್ಲ್ಯಾಕ್ ಮಾಡುತ್ತೆ. ಇದು ನೋಡಿ, ನಾನು ಕಿತ್ಕೊಂಡು ಇಟ್ಕೊಂಡಿದ್ದೀನಿ, ಈ ಥರ ಬಿಡಿಸಿ ಇಟ್ಕೊತಾ ಇದ್ದೀನಿ. ಚೆನ್ನಾಗಿ ಚೆನ್ನಾಗಿರೋ ಎಲೆಗಳನ್ನ ಜಸ್ಟ್ ಈ ಥರ ಕಿತ್ತರೆ ಬಂದ್ಬಿಡುತ್ತೆ ಈಸಿಯಾಗಿ. ಮತ್ತು ನೀವು ನನ್ನ ಹೇರ್ಸ್ನ ನೋಡ್ತಿರ್ಬೋದು ಎಷ್ಟು ಲೆಂದಿಯಾಗಿದೆ ಅಂತ ಹೇಳಿಬಿಟ್ಟು. ಯಾವ ರೀತಿ ಟೇಕ್ ಕೇರ್ ಮಾಡಬೇಕು ಅಂತಲೂ ಸಹ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ನಿಮ್ಗೆ ಹೇಳ್ತೀನಿ. ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆವಾಗಲೇ ನಾನು ವೀಡಿಯೋ ಮಾಡೋಕ್ಕೆ ನಂಗೆ ಸಾಧ್ಯ ಆಗೋದು. ಇದನ್ನೆಲ್ಲ ಫಸ್ಟು ನಾನು ಬಿಡಿಸ್ಕೊತೀನಿ, ಆಮೇಲೆ ಏನು ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತು. ಎಲ್ಲ ಒಂದು ಇದಕ್ಕೆ ಹಾಕ್ಕೊತ ಇದ್ದೀನಿ. ಮತ್ತೆ ಇದನ್ನ ನೀಟಾಗಿ ಲೀವ್ಸ್ ಪೆಟಲ್ಸ್ ಮಾತ್ರ ಕಿತ್ಕೊಂಡು ಹಾಕೊಬೇಕು. ಇರ್ಬೋದು, ಇದನ್ನ ನೀಟಾಗಿ ವಾಶ್ ಮಾಡಬೇಕು. ಸೊ ಏನಾದ್ರೂ ಚಿಕ್ಕ ಚಿಕ್ಕ ಹುಳಾಗ್ಲಾಗಿರ್ಲಿ ಅದೆಲ್ಲ ಹೋಗ್ಬಿಡುತ್ತೆ. ಫಸ್ಟ್ ನಂಗೂ ಇತ್ತು ಡ್ಯಾಂಡ್ರಫ್, ನಾನು ಮುಂದೆ ವಿಡಿಯೋನಲ್ಲಿ ಹೇಳ್ದಂಗೆ, ಬಟ್ ಇವಾಗ ಕಡಿಮೆ ಆಗಿದೆ. ಸೊ ನಿಮ್ ಕೇರ್ ಯಾವ ರೀತಿ ತಗೊಂತಿರೋ ಆ ರೀತಿ ನಿಮ್ಗೆ ಹೇರ್ಸ್ ಕೂಡ ಗ್ರೋ ಆಗುತ್ತೆ. ಡ್ಯಾಂಡ್ರಫ್ ಇದ್ರೆ ಇಚ್ಚಿಂಗ್ನೆಸ್ ಎಲ್ಲ ಬರುತ್ತೆ. ಸೊ ನೀವೆಲ್ಲ ಸೊ ಇದನ್ನೆಲ್ಲ ಚೆನ್ನಾಗಿ ಇರುತ್ತೆ, ಡ್ರೈ ಮಾಡಬೇಕು ನೀವು ಹೋಗೋವರೆಗೂ. ಇವಾಗ ಜಸ್ಟ್ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡ್ರೆ, ಮತ್ತೆ ಮಿಕ್ಸಿ ಜಾರ್ಗೆ ಒಂದ್ ಸ್ವಲ್ಪ ಮೆಂತ್ಯ, ಒಂದು ಈರುಳ್ಳಿ ಹಾಕೊಬೇಕಾಗತ್ತೆ. ರುಬ್ಬೋವಾಗ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಅವಾಗವಾಗ ಈ ರೀತಿ ತಿರುಗಿಸ್ತಾ ಇರಬೇಕು. ಯಾಕಪ್ಪ ಅಂತಂದರೆ ನೀಟಾಗಿ ಪೇಸ್ಟ್ ಚೆನ್ನಾಗಿ ಗ್ರೈಂಡ್ ಆಗಬೇಕು ಅಂತಂದರೆ. ಸೊ ಈ ರೀತಿ ತಿರುಗಿಸ್ಕೊಡ್ತಾ ಇರಬೇಕು ನೋಡಿ. ಸೊ ಫೈನ್ ಪೇಸ್ಟ್ ಆಗಬೇಕು, ಇನ್ನು ಸ್ವಲ್ಪ ಹಾಕ್ಬೇಕು. ಇನ್ನು ಒಂದು ಸುತ್ತನ ತಿರುಗಿಸಿ ಆಮೇಲೆ ಇಳಿಸೋಣ. ಸೊ ಆಗಿದೆ, ಇದನ್ನ ಒಂದು ಇದಕ್ಕೆ ಹಾಕ್ಕೊಳ್ಳೋಣ. ಒಂದು ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತಂದ್ರೆ, ನಾವು ಬೇವಿನ ಸೊಪ್ಪನ್ನ ಕೈಯಲ್ಲಿ ಮುಟ್ತಿದ್ರೆ ಕಸರೆ ಕೈಗೂ ಇರುತ್ತೆ. ಸೊ ಊಟ ಮಾಡೋವಾಗೆಲ್ಲ ಕಸರೆ ಬರುತ್ತೆ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಸೋಪ್ ಹಾಕಿ ತೊಳ್ಕೊಬೇಕು, ಇಲ್ಲಾಂದ್ರೆ ತುಂಬಾ ಕಸರೆ ಆಗುತ್ತೆ. ಮತ್ತೆ ಈ ಬೇವಿನ ಸೊಪ್ಪಲ್ಲಿ ತುಂಬಾ ಅಂದ್ರೆ ತುಂಬಾ ಉಪಯೋಗಗಳಿದ್ದಾವೆ. ಮಗ್ದಲ್ಲಿ ಪಿಂಪಲ್ಸ್ ಏನಾದ್ರೂ ಇದ್ರೆ, ಸೊ ಅದಕ್ಕೆಲ್ಲ ತುಂಬಾ ಅಂದ್ರೆ ತುಂಬಾ ಉಪಯೋಗಗಳು. ಇದನ್ನ ಹಾಕೊಂಡ್ರೆ ಮಕ್ಕಕ್ಕೂ ಹಾಕೊಬಹುದು ನೀವು. ಸೊ ಪಿಂಪಲ್ಸ್ನ ಕೂಡ ಕಂಟ್ರೋಲ್ ಮಾಡಕ್ಕುತ್ತೆ. ನೀವು ಹೇರ್ಗೆ ಡ್ಯಾಂಡ್ರಫ್, ಒಬ್ಬೊಬ್ಬರಿಗೆ ಡ್ಯಾಂಡ್ರಫ್ ಇರೋದ್ರಿಂದ ಪಿಂಪಲ್ಸ್ ಬರುತ್ತೆ, ಅದೆಲ್ಲ ಕಂಟ್ರೋಲ್ ಮಾಡುತ್ತೆ. ಫಸ್ಟ್ ನೀವು ಡ್ಯಾಂಡ್ರಫ್ಗೆ ಇದು ಹಾಕಿ ನೋಡಿ 1 ವೀಕ್. ಐ ಮೀನ್ ಇವಾಗ ಸ್ಯಾಟರ್ಡೆ ಅವ್ರ ಸಂಡೇ ನೀವು ಹಾಕ್ಕೊಂಡು ತೊಳ್ಕೊಬಹುದು ತಲೆನ. 1 ವೀಕ್, ವಾರಕ್ಕೆ ಒಂದ್ಸರಿ ಹಾಕ್ಬೇಕಿದು. ಅವಾಗ ತುಂಬಾ ಬೇಗನೆ ರೆಡ್ಯೂಸ್ ಆಗುತ್ತೆ.
ಈ ಆಲ್ಮಂಡ್ ಆಯಿಲ್ ತಗೊಂಡಿದೀನಿ. ಏನಕ್ಕಪ್ಪ ಅಂತಂದ್ರೆ ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಕ್ಕೆ. ಮಿಕ್ಸ್ ಮಾಡಿದ್ರೆ ಏನು ಉಪಯೋಗ ಅಂತಂದ್ರೆ, ನೀವು ಅಪ್ಲೈ ಮಾಡಿಕೊಂಡು 1 hour ಆರ್ ಹಾಫ್ ಅನ್ ಅವರ್ ಇದ್ಬಿಟ್ಟು ಸ್ನಾನ ಮಾಡಿದ್ರೆ ತುಂಬಾ ಶೈನ್ ಬರುತ್ತೆ. ನಿಮ್ಮ ಹತ್ರ ಆಲ್ಮಂಡ್ ಆಯಿಲ್ ಇಲ್ಲ ಅಂದ್ರೇನು ಕೋಕೋನಟ್ ಆಯಿಲ್ ಕೂಡ ನೀವು ಯೂಸ್ ಮಾಡ್ಬೋದು. ಆಲ್ಮಂಡ್ ಆಯಿಲ್ ತುಂಬಾ ಅಂದ್ರೆ ತುಂಬಾ ಒಳ್ಳೆಯದು. ಸೊ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಹಾಕಿ. ಸೊ ಇವಾಗ ನಾನು ನನ್ನ ತಮ್ಮಗೆ ಅಪ್ಲೈ ಮಾಡ್ತೀನಿ, ಯಾವ ರೀತಿ ಅಪ್ಲೈ ಮಾಡ್ತೀನಿ ಅಂತ ನೀವು ನೋಡ್ಬೋದು. ಯಶ್ವಿ ಕಮ್ ನೋಡಿ, ಇವನ್ ತಲೆನಲ್ಲಿ ಡ್ಯಾಂಡ್ರಫ್ ಹೆಂಗಿದೆ ಅಂತ ಕಾಣಿಸ್ತಿದೆ ನೋಡಿ. ನಿಮ್ ವಿಡಿಯೋನಲ್ಲಿ ಕಾಣಿಸ್ತಾ ಇಲ್ದಿರಾ ಇರ್ಬೋದು, ಬಟ್ ರಿಯಲ್ ಅಲ್ಲಿ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಸೊ ನಾನು ಇವಾಗ ಇವ್ನಿಗೆ ಅಪ್ಲೈ ಮಾಡ್ತೀನಿ. ಫೈನಲಿ ಆಗಿದೆ, ತೋರಿಸಿ ಇದನ್ನು ವಿಡಿಯೋ ತಲೆನ. ಸೊ ಈ ಥರ ಪ್ಯಾಕ್ ಥರ ನೀಟಾಗಿ ಹಾಕ್ಕೊಬೇಕು. ಇನ್ನು ಹಾಫ್ ಅನ್ ಅವರ್ ಬಿಡಬೇಕು. ಹಾಫ್ ಅನ್ ಅವರ್ ಬಿಟ್ಟು ಸ್ನಾನ ಮಾಡ್ಕೊಂಬಂದು ರಿಸಲ್ಟ್ನ ನಾನು ನಿಮ್ಗೆ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಆಫ್ಟರ್ ಏರ್ ವಾಶು ಎಷ್ಟು ನೀಟಾಗಿ ಹೋಗಿದೆ ಅಂತ. ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಮತ್ತೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇದೇ ಥರ ವಿಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ, ಮತ್ತೆ ನಿಮ್ಮ ಪ್ರೋತ್ಸಾಹ ನಮ್ಮ ಚಾನೆಲ್ಗೆ ಬೇಕು. ಸೊ ನಿಮ್ಗೆ ಏನಾದರೂ ಫರ್ದರ್ ಡೌಟ್ಸ್ ಮತ್ತೆ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದಕ್ಕೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಬಾಯ್, ಸೀ ಯು ಇನ್ ದ ನೆಕ್ಸ್ಟ್ ವಿಡಿಯೋ.